ஆனா பக்கு சொல்றதா போலீஸ் சகனி மரா கந்தது மரா கந்தது மரா சகனி மரா சகனி மரா நான் கந்தது மரா மறந்தோம் கந்தது மரா நான் சகனி மரா மறந்தோம் எல்லாம் கன்ஃபியூஸ் மாடுபிட்ட ஆலா பாசாக் ஸ்பீக்கிங் ರಾಮಾಯಣ ರಘು ಈಗ ನಾನು ನಿನ್ ಫೋನ್ ಮಾಡಿದ್ ಯಾಕೆ ಅಂದ್ರೆ ರಾತ್ರಿ ಕರೆಕ್ಟ್ 12 ಗಂಟೆಗೆ ಆ ನಿನ್ ಕಪಿ ಸೇನಿ ಎತ್ತಾಕೊಂಡು ಹಳೆ ಜೀಪ್ ಅಲ್ಲಿ ನಿಮ್ ಮೇರೆದಲ್ಲ ಕೃಷ್ಣ ಟೆಂಪಲ್ ಅಲ್ಲಿಗೆ ಬಂದ್ಬಿಡಪ್ಪ ಆ ವಿಶ್ವರೂಪ ತೋರ್ಸಿದ್ನಲ್ಲ ಅವನ್ನ ಕೃಷ್ಣನ್ ಟೆಂಪಲ್ ಇಂದ ಕಿಡ್ನಾಪ್ ಮಾಡೋಣ ಅಂತ ಡಿಸೈಡ್ ಮಾಡಿದೀನಮ್ಮ ಯಾವನಾದ್ರೂ ಪೊಲೀಸ್ ಚಾಲೆಂಜ್ ಮಾಡ್ತಾನೇನೋ ಇಸ್ಕೋ ನಿಂಗೆ ಇದನ್ನ ಹೇಳ್ಕೊಟ್ಟಿರೋದು ನಿಂಗೆ ಕರ್ನಾಟಕದಲ್ಲಿ ಬೇರೆ ಯಾವ ಪೊಲೀಸು ಸಿಗ್ಲಿಲ್ವಾ ಯಾಕೋ ನನಗೆ ಟಾರ್ಗೆಟ್ ಮಾಡಿದ್ಯಾ ನಾನು ನಿನ್ಗೇನು ಅನ್ಯಾಯ ಮಾಡಿದೀನೋ ಹೇಳ್ಕಂದ ಫ್ಲಾಶ್ ಬ್ಯಾಕ್ ಜ್ಞಾಪಿಸ್ಕೊಳೋ ಇದೇ 23 ವರ್ಷಗಳಿಂದೆ 1990 ಗಾಂಧಿ ಜಯಂತಿ 2ನೇ ತಾರೀಕು ರಾತ್ರಿ ನಮ್ಮ ಇಡೀ ಕಳ್ಳರ ಫ್ಯಾಮಿಲಿ ಗ್ಯಾಂಗು ಬಾಲಾಪರಾಧಿಯಾಗಿದ್ದ ನಾನು ಸೆಂಟ್ರಲ್ ಜೈಲಿಂದ ಎಸ್ಕೇಪ್ ಆದ್ವಿ ಆಗ ಅಲ್ಲೇ ಬೀಟ್ ಹೊಡಿತಿದ್ದ ನೀನು ಪೊಲೀಸರ ಜೊತೆ ನಮ್ಮನ್ನ ಚೇಸ್ ಮಾಡಕ್ ಶುರು ಮಾಡಿದೆ ಟೈಗರ್ ಪ್ರಭಾಕರ್ ರೇಂಜ್ ಅಲ್ಲಿ ನಮ್ಮ ನಿಚ್ಚೇಜ್ ಮಾಡ್ತಿರ್ಬೇಕಾದ್ರೆ ನಿನ್ನಿಂದ ಎಸ್ಕೇಪ್ ಆದ ಹೇಗೆ ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲೇ ಒಂದು ಗಾಂಧಿ ಭವನ ನೋಡಿ ನನಗೊಂದು ಐಡಿಯಾ ಫ್ಲಾಶ್ ಆಯ್ತು ನಮ್ಮ ಕಳ್ಳರ ಫ್ಯಾಮಿಲಿಗೆ ಆ ಗಾಂಧಿ ಭವನ ತೋರಿಸ್ಬಿಟ್ಟು ನನ್ನಲ್ಲಿರೋ ಐಡಿಯಾನ ಅವ್ರಿಗೆ ಹೇಳಿದೆ ಅವಾಗ ಅವ್ರಿಗೂ ಖುಷಿಯಾಗಿ ಎಲ್ಲ ಒಳಗಡೆ ಹೋದ್ವಿ ಎಲ್ಲ ಕಳ್ಳನ ಮಕ್ಕಳು ಅಲ್ಲಿ ಹುಡುಕಿ ಹುಡುಕಿ ಅಲ್ಲಿ ಸಿಕ್ಕಿರೋ ಗಾಂಧಿ ಟೋಪಿನ ಒಬ್ಬೊಬ್ರು ಒಂದೊಂದು ತಲೆ ಮೇಲೆ ಹಾಕೊಂಡ್ವಿ ಆದ್ರೆ ನಮ್ಮ ಕಜಿನ್ ಬೋಳ್ತಲೆ ಕನ್ವರ್ನಲ್ಲಿ ಮಾತ್ರ ಟೋಪಿ ಸಿಗ್ಲಿಲ್ಲ ಅವ್ನ ಕಣ್ಣು ನನ್ನ ಮೇಲೆ ಬಿತ್ತು ನನ್ನ ಟೋಪಿನ ಕಿತ್ಕೊಂಡ ಅವನ್ ಹಾಕೊಂಡ ಐಡಿಯಾ ಕೊಟ್ಟು ನನಗೆ ಟೋಪಿ ಇಲ್ದಿರೋ ಮಾಡಿದ್ರು ಅವರೆಲ್ಲ ಟೋಪಿ ಹಾಕೊಂಡು ಹೊರಗೆ ಬಂದ್ರು ಗಾಂಧಿ ಟೋಪಿ ಹಾಕೊಂಡು ಬಂದ ಕಳ್ಳನ ಮಕ್ಕಳನ್ನ ನೋಡ್ಬಿಟ್ಟು ನೀನು ಅವರೆಲ್ಲ ಗಾಂಧಿವಾದಿಗಳು ಅಂದ್ಬಿಟ್ಟು ಅವ್ರಿಗೆ ಸೆಲ್ಯೂಟ್ ಹೊಡೆದು ರಾಜಮರ್ಯಾದೆ ಕೊಟ್ಬಿಟ್ಟು ಅವರೆಲ್ಲ ಪುಡಾರಿ ಆಗ್ಬಿಟ್ಬಿಟ್ಟೆ ಗಾಂಧಿ ಟೋಪಿ ಇಲ್ದೆ ಹತ್ಕೊಂಡು ಹೊರಗೆ ಬಂದು ನನ್ನ ನೋಡ್ಬಿಟ್ಟು ನಾನು ಕಳ್ಳ ನಾನೇ ಅವ್ರ ಗ್ಯಾಂಗ್ ಲೀಡರ್ ಅನ್ಕೊಂಡು ನನಗೆ ಚೆನ್ನಾಗಿ ಹೊಡೆದು ನನ್ನ ಸೆಲ್ಲಲ್ಲಿ ಹಾಕ್ಬಿಟ್ಟು ನನ್ನ ಪರ್ಮನೆಂಟ್ ಕಳ್ಳಲ್ಲಿ ಮಾಡ್ಬಿಟ್ಟೆ ನೀನು ಅವತ್ ನನ್ನ ಮಗ ನೀನು ನನ್ನ ಹಿಡಿದೆ ಹೋಗಿದ್ದಿದ್ರೆ ನಾನು ಆ ಗಾಂಧಿ ಟೋಪಿ ಹಾಕೊಂಡು ದೊಡ್ಡ ಟೋಪಿ ವಾಲ ಆಗಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಟಾಪ್ ಫ್ಲೋರ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಇಡೋ ಅಂತ ಕಳ್ಳು ಪುಡಾರಿ ಆಗ್ತಿದ್ದೆ ಆದ್ರೆ ನನ್ನ ಮಗ ನೀನ್ ನನ್ನ ಜೈಲಿಗೆ ಕಳಿಸ್ಬಿಟ್ಟು ನಾನು ಚಿಕ್ಕ ಟೋಪಿ ವಾಲ ಆಗಿ ಅಂಡರ್ ಗ್ರೌಂಡ್ ಅಲ್ಲಿ ದುಡ್ಡಿದ್ದೀನಿ ಕಣೋ ಅಂಡರ್ ಗ್ರೌಂಡ್ ದುಡ್ಡಿದ್ದೀನಿ ನನ್ನ ಮಗನೇ ಅಪ್ಪಿ ಇದು ಯಾವುದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದ್ದಂಗಿದೆಯಲ್ಲ ಅಪ್ಪಿ ಚಕ್ರವ್ಯೂಹ ಅಲ್ಲ ಕಣೋ ಆರದ ಗಾಯ ನೀನು ಮಾಡಿರೋ ಹಲ್ಕ ಕೆಲ್ಸಕ್ಕೆ ನಿನ್ನ ಮೇಲೆ ಯಾವ ಲೆವೆಲ್ ರಿವೇಜ್ ತೋಡ್ರು ಕಡಿಮೆನೆ ಕಣೋ ಬಾರೋ ಇವತ್ತು ರಾತ್ರಿ ಬಾ ನಿನ್ನ ಲೈಫ್ ಅಲ್ಲಿ ಒಂದು ಆರದ ಗಾಯ ಮಾಡಿ ತೋರಿಸ್ತೀನಿ ಬಾರೋ ಏ ತಿಮ್ಮ ಟೈಮ್ ಎಷ್ಟು ಸರ್ 12 ಗಂಟೆ ಸರ್ 12 ಗಂಟೆನಾ 12 ಗಂಟೆಗೆ ಬರ್ತೀನಿ ಕಿಡ್ನಾಪ್ ಆಗ್ಬಿಡ್ತೀನಿ ಅಂದಲ್ಲೋ ಏನು ಇಬ್ಬರಿನ ತಿನ್ನ ಬಿಟ್ಬಿಟ್ಟು ಬೀದಿಗೆ ಬಂದ್ಬಿಟ್ಟಿದ್ಯಲ್ಲೋ ಅವನು ಯಾವನ ಕಿತ್ತೋ ನನ್ನ ಮಗ ಇಲ್ಲಿರೋ ಶ್ರೀಕೃಷ್ಣನ ಕದೀತೀನಿ ನಿನ್ ತಲೆಯಲ್ಲಿ ಬ್ರೈನ್ ಇದ್ರೆ ಬಾಡಿಲಿ ಮೀಟ್ ಇದ್ರೆ ಬಂದು ತಡಿ ಅಂತ ಹೇಳ್ದ ನಾಯಿ ಅದಕ್ಕೆ ಅವನ್ ಕುತ್ಕೆ ಬೆಲ್ಟ್ ಹಾಕೋಣ ಅಂತ ಬಂದಿದ್ದೀನಿ ನಿನಗೂ ನೀನೇನಿಲ್ಲಿ ನಿನಗೆ ಯಾವನ್ ಫೋನ್ ಮಾಡದ್ನಲ್ಲ ಅದೇ ನನ್ನ ಮಗ ನನಗ್ ಫೋನ್ ಮಾಡಿ ಸೇಮ್ ಡೈಲಾಗು ಹೌದಾ ನನಗೆ ಅಯ್ಯಯ್ಯೋ ಅದಕ್ಕೆ ಈ ಸೆಟಪ್ ನೀನ್ ಇವತ್ತು ಅವನ್ಗೆ ಬೆಲ್ಟ್ ಹಾಕು ನಾನು ಅವನ್ಗೆ ಚೇನ್ ಹಾಕ್ಬಿಡ್ತೀನಿ ನಿಮ್ ಬ್ಯಾಕ್ ಡೋರ್ ಅಲ್ಲಿ ನಿಂತ್ಕೊಂಡು ಭೇಟಿ ಆಡು ನನ್ ಫ್ರೆಂಡ್ ಡೋರ್ ಅಲ್ಲಿ ನಿಂತ್ಕೊಂಡು ಫೈಟ್ ಮಾಡ್ತೀನಿ ಓಕೆ ಶೋರ್ ಅಯ್ಯೋ ಕೃಷ್ಣ ಎಂತ ಪರಿಸ್ಥಿತಿ ಬಂತಪ್ಪ ನಿನಗೆ ಓಪನ್ ಮಾಡು ಬರ ಹತ್ತು ಹತ್ತು ಸ್ವಲ್ಪ ಹುಷಾರಾಗಿಡ್ಕೊ ಹುಷಾರಾಗಿಡ್ಕೊಂಡು ಟೇಪ್ ರಿಕಾರ್ಡ್ರ ನೀ ನನ್ನ ಮಗ ನಮ್ಮನ್ನ ಟೇಪ್ ರಿಕಾರ್ಡ್ ಅಲ್ಲಿ ಯಾಮಾರಿಸ್ಬಿಟ್ನಲ್ಲೋ ಲೇ ಅಲ್ಲುಡಕ
ಮರ್ಯಾದೆಗೆ ಆ ಕೃಷ್ಣ ಕೊಡು. ಸರ್ ಪೊಲೀಸ್ನವ್ರಾಗ ನೀವೇ ಹೇಳಿ. ಪೊಲೀಸ್ನವ್ರು ಕಳ್ತನ ಮಾಡಬಾರ್ದು ಅಂತ ರೂಲ್ಸ್ ಐತ ರಾಜಾ. ಸೈಲೆಂಟ್ ಆಗಿ ನಮ್ಮ ಅಪ್ಪನ ಕೊಡು, ಇಲ್ಲ ನಿಮ್ಮ ಅಪ್ಪನ ತಕಳಿಸ್ಬಿಡ್ತೀನಿ. ನಾಯಿ ತಿರುಕೋ ಕಡೆ ತಿರುಕು. ನೀನಂತ ಕತರ್ನಾಕ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಟೋಟೊಂದು ಆಕ್ಟ್ ಮಾಡ್ತೀನಿ. ನೀನು ನನ್ನ ಫ್ರೆಂಡ್ ಓಮಿಯನೋ? ನೀ ನನ್ನ ಫ್ರೆಂಡ್ ಓಮಿಯನೋ? ನನ್ನ ಹತ್ರನೇ ನಾಟಕ. ಏ ಓಮಿ, ಏ ಬಸಾಕ್, ನಿನ್ಗೆ ಯಾಕ ಓಮ್ ಸೋಕಿ? ಆ ಕುಂಟ್ಕೊಂಡೆಲ್ಲ ಹಾಕ್ಬಿಡ್ತೀಯ ನೀನು. ಪೂಜಾರಿ ನೀನು ಸೇಫು, ನಿನ್ ದೇವ್ರು ಸೇಫು. ಸ್ಟಾಪ್ ಸ್ಟಾಪ್ ಹಾಲಲ್ಲ ಕಳ್ಳ ಕೃಷ್ಣ ಹಂಗೆ ಚಮಕ್ ಚಮಕ್. ಹೇ ಹೇ ನಡಿ ನಡಿಯಲ್ಲಿ ಅರೆಸ್ಟ್ ನಡಿಯಮ್ಮ ಸರಂಡ್ರ. ಹೇ ಏನಂದೆ ನೀನು, ಏನಂದೆ? ಓಹೋ, ಬ್ರೈನಲ್ಲಿ ಬುದ್ಧಿ, ಬಾಡಿಲಿ ಮೀಟ್ರು. ಏ ಅದಕ್ಕೆ ಕಣೋ, ಕಣ್ಣು ಕಿವಿ ಕಿಡ್ನಿ ಎಲ್ಲ ಸೇಫ್ಟಿಗೆ ಇಲ್ಲಿಂತ ಎರಡು ಇಟ್ಕೊಂಡಿದ್ದೀನಿ. ಅದೋನು ಆಹಾ, ಇವನೇನ ದೊಮ್ಟೋ ಋತ್ವಿಕ್ ರೋಷನ್? ಏ ಅವನು ರೀಲ್ ಸ್ಟಾರ್ ಕಣೋ. ಇವನು ಇಲ್ಲ ಪುಟ್ಟ ಮೈನೋಲೆ, ಇವನು ರಿಯಲ್ ಸ್ಟಾರ್. ಓಹೋ, ಗಂಟೆ ಮಳಗಿದು ನಿಜ ಅಂತೆ. ಹಲೋ, ಕೃಷ್ಣ ವಿಗ್ರಹ ನಿಜ ಏನ್ರು ಸರ್? ಅದೇ ವಿಗ್ರಹ ಏನ್ರು? ಅದೇ ವಿಗ್ರಹ ಸರ್. ಅದೇ ದೇವಸ್ಥಾನ ಏನ್ರು? ಅದೇ ದೇವಸ್ಥಾನ ಸರ್. ಅಲ್ಲೆಲ್ಲ ಪೂಜಾರ ಅಪ್ಪನು ಹುಣಸಣ್ಣ ಕಣ್ ತೊಳೆದ ಇರ್ಬೇಕು ನೋಡ್ರು. ಕನ್ಫರ್ಮ್ ಸರ್? ಕನ್ಫರ್ಮ್. ಅಪ್ಪ ಅಪ್ಪ ನಿನ್ ಡೇಡ ಬರ್ತೀನಪ್ಪ, ನಿಂತರದ ನಾನು ದುಡ್ಸ್ಕೋತೀನಿ ಕಣೋ. ನಿನ್ ಕಣ್ಣಿಗೆ ನನ್ಗೆ ಹಂಗ್ ಕಾಣಿಸ್ತೀನಿ, ನಾನು ಹೆಂಗ್ ಕಾಣಿಸ್ತೀನೋ. ನೀನ್ ಹೇಳ್ದೆ ಸ್ವತಃ ನಾನೇ ಕದೀತೀನಿ ಅಂತ ಹೇಳ್ಬಿಟ್ಟು ಇವ ನೀನು ಒಳಗಿತ್ಕೊಂಡು ಕಳ್ತನ ಬೇರೆ ಕೆಲ ಮಾಡಿಸ್ತೀಯ. ಇದು ಮೋಸ, ಇದು ಮೋಸ. ಏನೋ ಸಾಹಸ ಸಿಂಹ ವಿಷ್ಣು ಅಂತಾರ ಸ್ಟೈಲ್ ಮಾಡ್ಕೊಂಡು ಕೆಡಿದಾಗ ಬಂತರ ನಕ್ತಿಯ? ಏನ್ ಕರೆಕ್ಟ್ ಆಗಿ ಹೇಳು. ಏ ಗುಬಾಲ್, ಕದ್ದಿರೋದು ಬಸಕ್ಕಿ, ಇದು ಡೂಪಮ್ಮ ಡೂಪು. ಡೂಪ ಒಂದ್ಸರಿ ಮುಕ್ಕೋಡ ತೆರ ನಂಬೋದು, ಎರಡೆರಡು ಸರಿ ಮುಕ್ಕೋಡ ತೆಗಿತೀರಲ್ಲ ಅಂಡರ್ವೇರ್ ತರ. ಏ ಜೇಮ್ಸ್ ಮನೆಯಲ್ಲಿ ಮಾಸ್ಕ್ ತೆಗಿದ್ರ ನಂಬ್ತೀರಾ? ತೊಲಗಿದ ತಲೆ ತೆಗಿದ್ರ ನಂಬ್ತೀರಾ? ನಮ್ ಕಣದ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಟೆಕ್ನಾಲಜಿ ಅಮ್ಮ, ಟೆಕ್ನಾಲಜಿ ಸಿಜಿ ಮಜ್ಜಿ. ಏನಾಯ್ತು ಲೋಫರ್ ನನ್ ಮಗನೇ, ಯಾವ್ದಾನ ಮುತ್ತುಗಿತ್ತು ಉದುರ್ಸಿದ್ನೇನೋ ಆ ಮಿಸ್ಟರ್ ಇಂಡಿಯಾ? ಹೂನ್ರಿ ಸಾಹೇಬ್ರೇ, ಎಲ್ಲಾ ಊರು ತಿರುಗಾಡಿ ನಿಮ್ ಊರಿಗೆ ಬರಬೇಕಾದ್ರ ನಡು ದಾರಿಯಾಗಿ ಸಿಕ್ಕ ಕೋಮಾಪುರದ ಶ್ರೀಕೃಷ್ಣ ದೇವಸ್ಥಾನ ನೋಡಿ ಈ ನಿಮ್ ಮಿಸ್ಟರ್ ಇಂಡಿಯಾ ಕೃಷ್ಣ ಕೃಷ್ಣ ಅಂತ ಬಾಯ್ ಬಡ್ಕೊಂಡು ಇಲ್ಲೇ ಸೆಟ್ಲ್ ಆಗ್ಬಿಟ್ಟಾನ್ರಿ. ಏನು ಕೋಮಾಪುರದ ಕೃಷ್ಣನ? ಹಂಗಾದ್ರೆ ಫಸ್ಟ್ ನನ್ನ ಮಗನ ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗು, ಆ ಶ್ರೀಕೃಷ್ಣ ದರ್ಶನ ಮಾಡಿಸು, ಆವಾಗ ಬಾಯಿಂದ ಮುತ್ತುಗುತ್ತು ಉದುರ್ತದ ನೋಡೋಣ. ಯಾವನೋ ಹಲಕ ನನ್ನ ಮಗ ನಿನ್ ರಾತ್ರಿ ದೇವಸ್ಥಾನದಾಗಿದ್ದ ವಿಗ್ರಹನ ಕಳುವು ಮಾಡಿಬಿಟ್ಟಾನಂತ. ಏನೋ ಕೃಷ್ಣನ್ ವಿಗ್ರಹ ಕದ್ದು ಬಿಟ್ಟವರ? ಹಂಗಾದ್ರೆ ಡೆಫಿನೆಟ್ ಆಗಿ ಅವನಿಗೂ ವಿಗ್ರಹಕ್ಕೂ ಏನೋ ಕನೆಕ್ಷನ್ ಇದೆ. ಫಸ್ಟ್ ಹೋಗಿ ಇಮಿಡಿಯೇಟ್ ಆಗಿ ಆ ವಿಗ್ರಹ ತಂದು ಅವನ್ ಮುಂದೆ ಇಡ್ರು. ಅಲ್ರಿ ಬಾಸ್, ಇಂಥ ದೊಡ್ಡ ಪ್ರಪಂಚದಾಗ ಸಣ್ಣ ವಿಗ್ರಹನ ಎಲ್ಲೈತಂತ ಹ್ಯಾಂಗ್ ಪತ್ತೆ ಹಚ್ಚಲ್ರಿ? ನಾನ ಆ ವಿಗ್ರಹನ ಹುಡುಕೊಂಡು ಪೊಲೀಸ್ ಅವ್ರು ತಿರುಗ್ತಿರ್ತಾರೆ, ನೀನ್ ಅವರಿಂದ ಬಿಡು, ವಿಗ್ರಹ ಎಲ್ಲಿದೆ ಅಂತ ಆಟೋಮ್ಯಾಟಿಕ್ ಆಗಿ ಗೊತ್ತಾಗತ್ತೆ. ಸಲಾಂ ಅಲೈಕುಂ ಸಾಬ್, ಮೇ ಬಸಕ್ ಬೇಸಕ್. ಆಪ್ಕಾ ನಾಮ್? ಹಿಕ್ಮತುಲ್ಲಾ, ರಹಮತುಲ್ಲಾ, ಅಕ್ಬತುಲ್ಲಾ, ಅಬುದುಲ್ಲಾ.
ಅಲ್ಲ ರೀ, ಹೆಸರು ಕೇಳಿದ್ರೆ ಯಾಕ್ರಿ ಮೊಕ್ಕ ತುಂಬಾ ಹೋಗಿತ್ತೀರಾ? ನಮ್ದು ದೇಶ ಇದಾನಲ್ಲ ದುಬಾಯಿ, ಅಲ್ಲಿ ಸಿಕ್ಕಾಪಟ್ಟ ವಾಟರ್ದು ಪ್ರಾಬ್ಲಮ್. ಅದಕ್ಕೆ ನಾವು ಹಿಕ್ಮತುಲ್ಲಾ ರಹಮತುಲ್ಲಾ ರಹಮತುಲ್ಲಾ ಅಂತ ಹಿಂಗೆ ಪರಸ್ಪರ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋತೀವಿ. ಅದಕ್ಕೆ ತಾವು ಖರ್ಚಿನ ಜೇಬಲ್ ಇಟ್ಕೊಳ್ಳದೆ ತಲೆ ಮೇಲೆ ಹಾಕೊಂಡ್ಬಿಡ್ತೀರಾ ಅನ್ಸುತ್ತೆ. ಶೇಖು, ನೀವು ಕೇಳಿದ ಮಾತು ತಂದಿದ್ದೀನಿ, ಹೇಗಿದೆ? ಕ್ಯಾ ಖೂಬಸೂರತ್ ಕ್ಯಾ ಶೇಪ್! ಕಿಸ್ತುಂದಕ್ಕೆ ಎಷ್ಟು ರೇಟು? 10 crore ಸ್ಟಾರ್ಟ್ ಮಾಡಿ, ಲ್ಯಾಗ್ ಮಾಡಿ, ಚೌಕಾಸಿ ಮಾಡಿ, ಬಾರ್ಗೇನ್ ಮಾಡಿ 6 crore ಫೈನಲೈಸ್ ಮಾಡೋಣ, ಇಲ್ಲ 6 crore ಫೈನಲ್ ಅಂಡ್ ಫಿಕ್ಸೆಡ್ ರೇಟ್ ಅಂತ ಕೃಷ್ಣಪ್ಪನ ಕೊಳಲ್ ಊದ್ ಬಿಡೋಣ. ಅಂದ್ರೆ ಇದಕ್ಕೆ 6 crore? ನಾವು ನಿಮ್ಗೆ 6 crore ಎಣಿಸಿ ಎಣಿಸಿ ಕೊಡ್ತೀವಿ. ಶೇಖು, ಏನಯ್ಯ ಒಳ್ಳೆ ಬಿನ್ಲಾಡ ರಿಲೇಟಿವ್ ತರ ಆಡ್ತಾ ಇದ್ಯಾ? ಏನ್ ಗಣಗಿನೆಲ್ಲ ತೋರಿಸ್ತಾ ಇದ್ಯಾ? ಶೇಖ್ ಅಲ್ಲ ಕಣೋ, ಸಾಂಗ್ಲಿಯಾನ ರಿಲೇಷನ್. ಶೇಖ್ ಅಲ್ಲ ಅಂತ ಗೊತ್ತಾದ ತಕ್ಷಣ ಬಾಡಿಲಿರೋ ಪಾರ್ಸೆಲ್ ಶೇಖ್ ಆಗ್ತಾಯಿದೇನೋ. ಬಸ್ ಏ ಖಜೂರ್, ನನ್ ಮಗನೇ ಚಾರ್ಲಿ ಚಾಪ್ಲಿನ್ ಗನ್ ಹಿಡಿದ ಕೂಡಲೇ ಆಕ್ಷನ್ ಫಿಲಂ ಆಗ್ಬಿಡುತ್ತೇನೋ. ನೀನ್ ಈ ತರ ಕಾಮಿಡಿ ಶೋ ಮಾಡ್ತೀಯ ಅಂತ ಗೊತ್ತಿದ್ದೆ ಅಮ್ಮ, ನಾವು ಕಾರ್ಟೂನ್ ನೆಟ್ವರ್ಕ್ ಓಪನ್ ಮಾಡಿರೋದು. ನಿನ್ ತಲೆನ ಸ್ವಲ್ಪ ಶೇಕ್ ಶೇಕ್ ಮಾಡಿ ನೋಡು. ಚಿನ್ನ, ನಾನ್ ಸೆಟಪ್ ಮಾಡಿರೋ, ನನಗಿಂತ ಮುಂಚೆ ನೀನ್ ಸೆಟಪ್ ಮಾಡಿದ್ಯಾ? ನನಗ್ ಗೊತ್ತು ಕಣ, ನೀನ್ ಕಿಲಾಡಿ ಅಂತ. ಅದಕ್ಕೆ ನಿನಗೋಸ್ಕರ ಸ್ಪೆಷಲ್ ಆಗಿ ಒಂದ್ ಚಕ್ರವ್ಯೂಹನೇ ಕ್ರಿಯೇಟ್ ಮಾಡಿದೀನಿ. ನಿನ್ ಕತ್ತ ಒಂದ್ಸರಿ ಆ ಕಡೆ ಈ ಕಡೆ ತಿರುಗಿಸ್ಬಿಟ್ಟು ನೋಡು. ನೀನ್ ರಿಂಗ್ ರೋಡ್ ಕವರ್ ಮಾಡಿದ್ರೆ ನಾವು ಔಟರ್ ರಿಂಗ್ ರೋಡ್ ಕವರ್ ಮಾಡಿದೀವಿ. ಎಕ್ಸ್ಕ್ಯೂಸ್ ಮೀ, ಹಾಟ್ ಡ್ರಿಂಕ್ಸ್ ಬೇಕಾ? ಕೂಲ್ ಡ್ರಿಂಕ್ಸ್ ಬೇಕಾ? ಸ್ನಾಕ್ಸ್? ಅಕ್ಕಡೆ ಚೂಡು, ಔಟರ್ ರಿಂಗ್ ರೋಡ್ ಫುಲ್ ಫುಲ್ ಇನ್ ಮೈ ಕಂಟ್ರೋಲ್. ಔಟರ್ ಔಟರ್ ರಿಂಗ್ ರೋಡ್. ಅಸಹಾಯ ಶೂರನ ಅಕ್ಷಿ ಅಕ್ಷೀನ ಬಲನೋ ಕಮಿಷನರ್ ಹತ್ರ ಹೋರಾಡಿ ಪಾಶುಪದವಂ ಪಡೆದವನೋ, ಅಳಿದರು ಉಳಿದರು ವ್ಯಾಘ್ರನಿವನೋ ಉಗ್ರ ಪ್ರತಾಪಿ. ಉಗ್ರ ಪ್ರತಾಪಿ ಮೂರ್ಖ, ಎಲ್ಲದಕ್ಕೂ ಕಾರಣನು ಈ ಕೃಷ್ಣ ಪರಮಾತ್ಮ. ಇವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಡಿಜೆ ಕಣ, ಡಿಜೆ ಡಿಜೆ ಕಣ, ಡಿಜೆ ಎಲ್ಲ ಸೆಟಪ್ ನನ್ ಕಂಟ್ರೋಲ್ ಇದೆ ಅನ್ಕೊಂಡಿದ್ದೆ ಕಣ. ಆ ಸೌಂಡು ಮ್ಯೂಸಿಕ್ ನ ಕೈ ಹಿಡ್ಕೊಂಡ್ಬಿಟ್ಟು ಆ ಬಸಕ್ಕು ಬರೀ ಗನ್ ಸೌಂಡ್ ಅಲ್ಲೇ ಹೊಡೆದು ಬಿಟ್ಟಲ್ಲ ಬಸ. ಹಲೋ, ಹೌದ್ರಿ ಅಪ್ಪ, ಇದ್ರ ಹಿಂದೆ ಯಾರದಾರ ಅಂತ ನಿಮಗೇನ್ರ ಗೊತ್ತದನು? ಆ ಬಸಕ್ಕ. ಏನು ಬಸಕ್ಕ? ಅವ್ನ್ ನನ್ನ ಕಸಿನ್ ಬ್ರದರ್ ಕಣೋ. ನನ್ನ ಮತ್ತು ಬಸಕ್ ನಡುವೆ ಒಂದ್ ದೊಡ್ಡ ಫ್ಲಾಶ್ ಬ್ಯಾಕ್ ಇದೆಯೋ, ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಅವ್ನ ಟೋಪಿ ಕಿತ್ತು ಅವನ ಜೈಲಿಗೆ ಕಳಿಸೇ ಕಣೋ. ನಾನ್ ಇಷ್ಟೊಟ್ ಟೋಪಿ ಒಳಗಿರೋದು ಅವನ ವಿಗ್ರಹ ಕದಿದಾನೆ ಅಂದ್ರೆ ಏನೋ ವಿಷಯ ಇದೆ ಕಣೋ. ಅದಕ್ಕೆ ನೀನು ತುಂಬಾ ಹುಷಾರಾಗಿ ಅವನ ಹತ್ರ ಡೀಲ್ ಮಾಡಿ ಆ ವಿಗ್ರಹನ ಆಚೆ ತರಬೇಕು. ನಾನು ಅವನಿಗೊಂದ್ಸತಿ ಫೋನ್ ಮಾಡಿ ಕೇಳ್ತೀನಿ, 99% ಅವನ್ ಕೊಡಲ್ಲ. ಅದಕ್ಕೆ ನೀನ್ ಏನ್ ಮಾಡ್ಬೇಕು ಅಂದ್ರೆ ಹಾ
ಈ ರೇಂಜ್ ಬೇಕಾ ಇಲ್ಲ ಈ ರೇಂಜ್ ಬೇಕಾ? ಏ ಮನುಷ್ಯ ಅದೇನ್ ರಾಕ್ಷಸ ಅದೋ ಕಳ್ಳ ನನ್ನ ಮಗನ, ಅನ್ಯಾಯವಾಗಿ ಮೂರು ಮಂದಿನ ಕೊಂದ ಬಿಟ್ಟಲ್ಲೋ. ಡಮ್ಮಿ ಮಾಡಿನ ನಾವೆಲ್ಲ ಸಿನಿಮಾ ಫೈಟರ್ಸ್ ಸಿಂಪಲ್ ಅಷ್ಟೇ. ಲೈವ್ ಏನಾದ್ರು ಹೇಳಿದ್ರೆ ನಮ್ಮ ಹುಡುಗರು ಚಿಂದಿ ಉಡಾಯಿಸ್ಬಿಡ್ತಾರೆ, ಚಿಂದಿ ಉಡಾಯಿಸ್ಬಿಡ್ತಾರೆ. ಈ ತೆಲುಗು ಫೈಟ್ ಅಲ್ಲಿ ಬಜೆಟ್ ತಕ್ಕ ಸಬ್ಜೆಕ್ಟ್ ತಕ್ಕವ. ಈ ಸೆನ್ಸಾರ್ ನವರು ಎ ಸರ್ಟಿಫಿಕೇಟ್ ಕೊಟ್ಟು ಕಟ್ ಮಾಡ್ಬಿಟ್ರೆ ನೀವೇ ಕುತ್ಕೊಂಡು ನೋಡ್ಕೋಬೇಕಾಯ್ತದೆ. ಈಗ ಹೇಳು ನಿನ್ ಯಾವ ರೇಂಜ್ ಫೈಟ್ ಬೇಕು? ನಮಗ್ ಈ ರೇಂಜ್ ನವರೆಲ್ಲ ಬ್ಯಾಡಪ್ಪ, ನಮ್ಗ್ ನಾಲ್ಕ್ ಜನ ಡಿಶುಮ್ ಡಿಶು ಮಾಡೋರ್ ಕಾಯ್ಚಿ ಕೊಟ್ಬಿಟ್ಟು. ನೀವ್ ಲೊಕೇಶನ್ ಫಿಕ್ಸ್ ಮಾಡ್ಕೊಂಡು ಫೋನ್ ಮಾಡಿ ನಾವೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಮಾಡ್ತೀನಿ. ತಪ್ಪಿಸ್ಬೇಡ, ಬರೀ ಬರೀ